हेलो फ्रेंड्स, वेलकम बैक टू माय चैनल श्रीधनु व्लॉग्स कन्नड चैनल गे निम्मेल्लरिगू स्वागत। फ्रेंड्स, नानु गुरुवार इवग 9:30 आगिदे, इवग व्लॉग स्टार्ट माड्ता इदीनि। फ्रेंड्स, नानु ई वारदल्लि नानु इवत्ते नानु व्लॉग स्टार्ट माडोदु, होद वारद व्लॉग्स ए नानु इन्न ओंदु वीडियो इदे अपलोड माडोदु, याकंद्रे स्वल्प ननगे हेल्थ अपसेट आगित्तु। एनु प्रॉब्लम अंद्रे ಸ್ವಲ್ಪ ಹೀಟ್ ಎಲ್ಲ ಆಗಿ ಗುಳ್ಳೆಗಳೆಲ್ಲ ಆಗಿತ್ತು, ಬಾಯಲ್ಲೆಲ್ಲ ಆಗಿತ್ತು ಗುಳ್ಳೆಗಳು, ಅದಕ್ಕೋಸ್ಕರ ನಾನು ಆಗಲಿಲ್ಲ ನನಗೆ ಅಂಗಡಿ ಅಂಗಡಿನೂ ಕೆಲಸ ಹೆವಿ ಆಗುತ್ತೆ, ಮತ್ತು ಇದನ್ನು ಬೇಡ ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಒಂದು 5-6 ದಿನ ನಾನು ಸ್ಟಾಪ್ ಮಾಡಿದೆ। ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋನ। ಇವತ್ತು ನಾನು ಇವತ್ತು ಅಮಾವಾಸ್ಯೆ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ, ಪಿತೃಪಕ್ಷ ಅಮಾವಾಸ್ಯೆ ಇವತ್ತು। ಈ ಅಮಾವಾಸ್ಯೆ ಅಂದರೆ ನಾವು ಇವಾಗ ನಾವು ಪಿತೃಪಕ್ಷ ಪೂಜೆ ನಾವು ಇವಾಗ ಮಾಡಲ್ಲ, ಅಂದರೆ ಊರ ಕಡೆ ಎಲ್ಲ ನಾವು ದೀಪಾವಳಿ ಅಮಾವಾಸ್ಯೆಲೆ ಮಾಡೋದು। ನಾವು ಅಮ್ಮನ ಮನೆಯಲ್ಲಿ ಆದರೂ ಅಷ್ಟೇ, ಅತ್ತೆ ಮನೆಯಲ್ಲಿ ಆದರೂ ಅಷ್ಟೇ ದೀಪಾವಳಿ ಅಮಾವಾಸ್ಯೆ ಮಾಡ್ತೀವಿ। ಅಕ್ಕ, ನಾನು ದೀಪಾವಳಿಗೆ ಹೋದಾಗ ನಾನು ಪಿತೃಪಕ್ಷ ಮಾಡೋದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ। ಓಕೆ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ನಾರ್ಮಲ್ ಪೂಜೆ ಆಯಿತು, ಎಲ್ಲ ಕೆಲಸ ಕೂಡ ಆಯಿತು। ಇವಾಗ ನೋಡಿ, ಪೂಜೆ ಆಯಿತು, ನಾರ್ಮಲ್ ಪೂಜೆ, ಬೇಗ ನಿನ್ನೆನೇ ಎಲ್ಲ ಜೋಡಿಸಿಟ್ಕೊಂಡಿದ್ದೆ, ಬೇಗ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದೆ। ಹಾಗೇ ಇವತ್ತು ರವೆ ಬನ್ಸಿ ರವೆ ಹಾಕಿ ನಾನು ಬನ್ಸಿ ರವೆದು ನಾನು ಪೊಂಗಲ್ ಮಾಡಿದ್ದೆ। ಉಪ್ಪಿಟ್ಟೆಲ್ಲ ತಿನ್ನೋಕ್ಕಾಗಲ್ಲ, ಪೊಂಗಲ್ ಥರ ಆದರೆ ತಿನ್ಬೋದು ಅಂತ, ತುಂಬ ಚೆನ್ನಾಗಿದೆ, ಎಲ್ಲರೂ ತಿಂದರು, ನಾನು ಮಾತ್ರ ತಿಂದಿಲ್ಲ ಇನ್ನ। ಹಾಗೇ ನೋಡಿ, ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ನೋಡಿ। ಮೂಲಂಗಿ ಸಾಂಬಾರು ಬರೀ ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿ ಆಯಿತು ನೋಡಿ। ಬೇಳೆ, ಮೂಲಂಗಿ, ಆಮೇಲೆ ಆಲೂಗಡ್ಡೆ ಎಲ್ಲ ಹಾಕಿಲ್ಲ, ಬರೀ ಟೊಮೊಟೊ ಹಾಕಿ ನೋಡಿ ಸಾಂಬಾರು ಪುಡಿ ಹಾಕಿದ್ದೀನಿ, ಏನು ಮಸಾಲೆ ಏನು ರುಬ್ಬಿ ಹಾಕಿಲ್ಲ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಊಟ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ। ಓಕೆ ಫ್ರೆಂಡ್ಸ್, ನೋಡಿ ಸಿಂಚನ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ, ಲೇಟ್ ಆಗೋಯ್ತು, ನಾನು ಅಂಗಡಿಗೆ ಹೋಗಿ ಬಂದು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರೊಳಗೆ ಇಷ್ಟೊತ್ತಾಯಿತು ಫ್ರೆಂಡ್ಸ್। ಬೆಳಗ್ಗೆನೆ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದರೆ ಆಗಲಿಲ್ಲ, ಅದಕ್ಕೋಸ್ಕರ ನೋಡಿ ಈ ಸಾಹೇಬರು ಈ ತರಲೆಯಲ್ಲಿ ಮುಳುಗೋಗಿದ್ದಾರೆ, ಬರೀ ಕೈಟು ದಾರಗಳು ಕಟ್ಟೋದು, ಕೈಟ್ ಕಟ್ಟೋದು ಬರೀ ಇದೆ ನೋಡಿ, ಎಷ್ಟು ಕೈಟ್ ತಂದುಕೊಟ್ಟಿದ್ದು ಎಲ್ಲಾನು, ಇನ್ನ ಅವನಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಕೈಟು, ಮಾಡ್ತಾನೆ ಪೇಪರಲ್ಲೇ, ಅದು ಇಂಟ್ರೆಸ್ಟ್ ಹೋಯ್ತು, ಇವಾಗ ರೆಡಿಮೇಡ್ ಕೈಟ್ ಮೇಲೆ ಇಂಟ್ರೆಸ್ಟ್ ಬಂದಿದೆ ನೋಡಿ। ಕಾರ್ ಮೂಲಿಗೋಯ್ತು, ಮಾವ ತಂದ್ಕೊಟ್ಟಿದ್ದ ಕಾರು ಇವಾಗ ಕೈಟ್ ಮೇಲೆ ಬಂದು ಬಿದ್ದಿದೆ, ಹೀಗೆ ಡೈಲಿ ಒಂದೊಂದು ಇರುತ್ತೆ ನೋಡಿ। ಓಕೆ ಬೇಕು, ಇಷ್ಟೊತ್ತಿಗೆ ಆಗಲೇ ಅವನ ದನೊಂದೆಲ್ಲ ಕಳಿಸಿರೋರು, ಅಥವಾ ಇವತ್ತು ಹಾಲಿಡೇ ಅಂತ ಕಳಿಸಿಲ್ವೋ ಏನೋ ಗೊತ್ತಿಲ್ಲ, ನೋಡ್ಬೇಕು ಬರುತ್ತೆ ಏನೋ ಅಂತ। ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ತಿನ್ನೋದೊಂದು ಬಾಕಿ ಇದೆ, ಸಾಂಬಾರು ಕೂಡ ಆಯಿತು, ನಾನು ಪಾಟ್ ತಂದಿಟ್ಟಿದ್ದೆ, ಅದನ್ನು ನಾನು ಸರಿ ಮಾಡೋಕ್ಕೆ ಆಗಿಲ್ಲ, ಅಲ್ಲಿಂದ ಇಲ್ಲಿಗೂ ಕೆಲಸಗಳು ಜಾಸ್ತಿ ಆಯಿತು। ನಿನ್ನೆ ನಾನು ಲಾಸ್ಟು ಮಂಡೇ ಮತ್ತು ಸಂಡೇದು ವಿಡಿಯೋನು ಎಲ್ಲ ರೆಡಿ ಮಾಡಿದ್ದೀನಿ, ಅದನ್ನು ಇನ್ನೇನು ಅಪ್ಲೋಡ್ ಮಾಡಬೇಕು, ಅದರಲ್ಲಿ ತುಂಬ ವಿಷಯಗಳಿದೆ ಫ್ರೆಂಡ್ಸ್, ಅದನ್ನು ನೀವು ನೋಡಿ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ। ಹಾಗೆಯೇ ನಾನು ಟ್ಯೂಷನಿಗೆ ಹೋಗಿದ್ದು ಸಿಂಚನನ್ನು ಕರ್ಕೊಂಡೋಗಿದ್ದು ಎಲ್ಲ ವಿಡಿಯೋನು ನನಗೆ ಆ ವಿಡಿಯೋದಲ್ಲಿ ಸಿಗುತ್ತೆ। ಹಾಗೆ ನಾನು ಹಾಸ್ಪಿಟ್ಲಿಗೆ ಯಾವ ಹಾಸ್ಪಿಟ್ಲಿಗೆ ಹೋಗೋದು ಅದು ಕೂಡ ನಾನು ಶೇರ್ ಮಾಡಿದ್ದೀನಿ ಅದರಲ್ಲಿ। ಓಕೆ ಫ್ರೆಂಡ್ಸ್, ಇವಾಗ ನಾನು ತಿಂಡಿ ತಿಂತೀನಿ, ತಿಂಡಿ ತಿಂದ್ಬಿಟ್ಟು ನಾನು ಪಾಟ್ ಎಲ್ಲ ರೆಡಿ ಮಾಡಬೇಕು, ನೋಡೋಣ ಆದರೆ ನಾನು ಇವತ್ತೆಲ್ಲ ಅದ್ರದ್ದು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ, ಯಾಕಂದರೆ ಒಂದು ಪಾಟು ಮಣ್ಣಿನ ಪಾಟ್ ಆಗಿತ್ತು ಫ್ರೆಂಡ್ಸ್, ಅದು ಒಡೆದೋಗ್ಬಿಟ್ಟಿದೆ, ತುಂಬ ದಿವಸ ಆಯಿತು, ನನಗೆ ಬೇರೆ ಕೆಲಸ ಅಂಗಡಿ ಕೆಲಸನೇ ಹೆವಿ ಆಗಿಬಿಡುತ್ತೆ ಒಂದೊಂದ್ಸಲ, ಅದಕ್ಕೋಸ್ಕರ ನನಗೆ ಮಾಡೋಕ್ಕಾಗ್ತಿಲ್ಲ। ಓಕೆ, ಅದನ್ನೆಲ್ಲ ಮಾಡಿ ನಾನು ನಿಮಗೆ ಆಮೇಲೆ ಮಾಡೋದನ್ನು ಕೂಡ ಮಾಡಿದರೆ ನಾನು ವಿಡಿಯೋ ಮಾಡ್ತೀನಿ। ಓಕೆ ಫ್ರೆಂಡ್ಸ್, ನಮ್ಮನೇಲಿ ಅಮಾವಾಸ್ಯೆ ಪೂಜೆ ಇಷ್ಟೇ ಸಿಂಪಲ್ ಆಗಿರುತ್ತೆ, ಏನಾದರೂ ಸ್ವೀಟ್ ಮಾಡಬೇಕು ನೋಡೋಣ, ಆಮೇಲೆ ಏನು ಸ್ವೀಟ್ ಮಕ್ಕಳು ಏನು ತಿಂತಾರೆ ನೋಡಿಕೊಂಡು ಆ ಸ್ವೀಟ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್। ಇವಾಗ ನಾವು ಪಿತೃ ಅಮಾವಾಸ್ಯೆ ಮಾಡಲ್ಲ, ನಾವು ಮಾಡೋದು ದೀಪಾವಳಿ ಅಮಾವಾಸ್ಯೆ ಮಾಡ್ತೀವಿ। ಓಕೆ ಫ್ರೆಂಡ್ಸ್, ಊರಿಗೇನಾದರೂ ಹೋದರೆ ನಾನು ಅದನ್ನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ, ನಾನು ಹೇಗೆ ನಾವು ನಮ್ಮ ಕಡೆ ಪಿತೃ ಅಮಾವಾಸ್ಯೆ ಮಾಡ್ಕೊತೀವಿ ಅಂತ ನಾನು ನಿಮಗೆ ಹೇಳ್ತೀನಿ। ಓಕೆ ಫ್ರೆಂಡ್ಸ್, ಮತ್ತೆ ನಾನು ಆಮೇಲೆ ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಆಯಿತು ಫ್ರೆಂಡ್ಸ್, ಇವಾಗ ನಾನು ತಿಂಡಿ ಎಲ್ಲ ಆಯಿತು, ಇವಾಗ ನೋಡಿ ಸ್ವಲ್ಪ ಟೀ ಮಾಡೋಣ ಅಂತ ಬಂದೆ,
ಟೀ ಕುಡಿತಾ ಇರಲಿಲ್ಲ ಫ್ರೆಂಡ್ಸ್ ನಾನು ಇವತ್ತು ಮಸಾಲಾ ಟೀ ತುಂಬಾ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಈ ತರ ಪೊಂಗಲ್ ಆ ತರ ಇದ್ದಾಗ ಒಂದು ಗ್ಲಾಸ್ ಕುಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರು ಕುಡಿತಾ ಇದೆ ಒಂದೂವರೆ ಗ್ಲಾಸ್ ನೀರು ಹಾಕಿದೀನಿ ಇವಾಗ ನಾನು ಟೀ ಹಾಗೇನೆ ನೋಡಿ ಮಸಾಲಾ ಟೀ ಕೊಡಿ ಎಲ್ಲೇ ಬರ್ತು ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಫ್ರೆಂಡ್ಸ್ ನಾನು ಮತ್ತೆ ಸಂಜೆ ಬಂದು ಸೊಪ್ಪಿನ ಪಲ್ಲೆ ಎಲ್ಲ ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ನೋಡಿ ಫ್ರೆಂಡ್ಸ್ ಪಾತ್ರೆ ಎಷ್ಟಿದೆ ನೋಡಿ ಬರದು ಲೇಟ್ ಆಗೋಯ್ತು ಹಾಗೇನೆ ನೋಡಿ ರೈಸ್ ಇತ್ತು ರೈಸ್ ಸ್ವಲ್ಪ ಬಿಸಿ ಮಾಡಕ್ಕೆ ಇಕ್ಕಿದೀನಿ ಪಲ್ಲೆ ಇಕ್ಕಿದೀನಿ ಹಾಗೆ ನೋಡಿ ತೊಗರಿ ಬೇಳೆದು ನಾನು ಚಪಾತಿ ಮಾಡ್ತಾ ಇದೀನಿ ಇವತ್ತು ತೊಗರಿ ಬೇಳೆನ ಪೇಸ್ಟ್ ಮಾಡಿ ಹಾಕಿ ನಾನು ಹಿಟ್ಟನ್ನ ರೆಡಿ ಮಾಡಿಕ್ಕಿದ್ದೀನಿ ಅದ್ರ ಜೊತೆಗೆ ಹರಿವೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಇವಾಗ ಒಗ್ಗರಣೆ ಇಕ್ಕಿದ್ದೀನಿ ಮೊದಲು ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಕಿಚನ್ ಕ್ಲೀನ್ ಆದ್ರೆ ಅಡಿಗೆ ಬೇಗ ಬೇಗ ಮಾಡ್ಕೋಬಹುದು ಅಂಗಡಿಯಿಂದ ಬರೋದು ಲೇಟ್ ಆಯ್ತು ಫ್ರೆಂಡ್ಸ್ ನೋಡಿ ಎಷ್ಟೊಂದು ಪಾತ್ರೆ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಹಾಗೆ ನಾನು ಎಲ್ಲಾನು ಪಾತ್ರೆಗಳನ್ನು ಒಂದೊಂದಾಗಿ ದೊಡ್ಡ ದೊಡ್ಡದೆಲ್ಲ ಪಾತ್ರೆಗಳನ್ನು ಫಸ್ಟ್ ಕ್ಲೀನ್ ಮಾಡ್ಕೋತೀನಿ ತುಂಬ ಕೆಲಸ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದ್ರೂ ನೋಡಿ ಪಾತ್ರೆಗಳೆಲ್ಲ ಎಷ್ಟು ಬೀಳುತ್ತೆ ನಂದು ಮನೆ ಪಾತ್ರಕ್ಕಿಂತ ಅಂಗಡಿ ಪಾತ್ರೆಗಳ ಬಾಕ್ಸ್ಗಳು ಜಾಸ್ತಿ ಒಂದು ಊಟ ಕೊಟ್ಟಿದ್ದು ಒಂದು ಒಂದೊಂದ್ಸಲ ನಾಷ್ಟ ಕೊಟ್ಟಿದ್ದು ಹಾಗೆಯೇ ಎಲ್ಲನೂ ಒಂದು ನೀರು ಬಿಸಿ ನೀರು ಕೊಟ್ಟಿದ್ದು ಎಲ್ಲನೂ ಸೇರಿ ಜಾಸ್ತಿ ಆಗಿಬಿಡುತ್ತೆ ಹಿಂದೆಯೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಂತರ ಇವಾಗ ನಂತರ ಎಲ್ಲನೂ ಚಪಾತಿ ಮಾಡಬೇಕಂತ ಬೇಗ ಬೇಗ ಎಲ್ಲ ಒರೆಸ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ಬೋದು ನೋಡಿ ಇವಾಗ ನಾನು ತೊಗರಿ ಬೇಳೆ ಅದು ಹೊಸ ಹೊಸ ಹೊಸದಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಅಥವಾ ಒಂದು ಕಾಲು ಗಂಟೆ ಮುಂಚೆ ತೊಗರಿ ಬೇಳೆ ನೆನೆಸಿ ಅದನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿಕೊಂಡು ಗೋಧಿ ಹಿಟ್ಟಿನ ಜೊತೆಗೆ ಹಾಕಿ ಕಲಸಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಕಾಳುಗಳು ಬೇಳೆಗಳೆಲ್ಲ ಜಾಸ್ತಿ ನಾವು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅಂದರೆ ಚಪಾತಿಗೆ ಈ ಥರ ಹಾಕ್ಕೊಂಡು ನಾವು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ನಾನು ಲೇಟ್ ಆಗಿತ್ತಂತ ನಾನು ಮಾಡೋ ಮೆಥಡು ತೋರಿಸ್ಲಿಲ್ಲ ಇನ್ನೊಂದ್ಸಲ ನಾನು ವಿಡಿಯೋ ಮಾಡಿ ನಾನು ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ಕೂಡ ಆಗ್ತಾಯಿದೆ ತುಂಬ ಚೆನ್ನಾಗಿ ಪುಲ್ಕ ಥರ ಉಬ್ಬುತ್ತೆ ಚಪಾತಿ ಇದು ತೊಗರಿಬೇಳೆ ಇರೋದ್ರಿಂದ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಇದೇ ಮೆಥಡಲ್ಲಿ ನೀವು ಎಲ್ಲ ಬೇಳೆಗಳನ್ನು ಹಾಕ್ಕೊಬೋದು ಹೆಸರು ಬೇಳೆ ಹಾಗೆ ಎಲ್ಲ ಕಡಲೆಬೇಳೆನೂ ಹಾಕ್ಕೊಬೋದು ಕಡಲೆಬೇಳೆ ಅಷ್ಟೊಂದು ಆರೋಗ್ಯಕ್ಕೆ ಗ್ಯಾಸ್ಟಿಕ್ ಆಗೋದ್ರಿಂದ ನಮಗೆ ತೊಗರಿಬೇಳೆ ಹಾಗೆ ಹೆಸರು ಬೇಳೆ ತುಂಬ ಯೂಸ್ ಮಾಡ್ಕೋಬೋದು ನಾವು ನೋಡಿ ತವ ಚಪಾತಿ ಎಷ್ಟು ಚೆನ್ನಾಗಿ ಪುಲ್ಕ ಥರ ಉಬ್ಬುತ್ತಾ ಇದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಟೇಸ್ಟಾಗಿ ಬಂದಿತ್ತು ಇದು ನಾವು ಡೈಲಿ ನಾರ್ಮಲಾಗಿ ತಿನ್ನೋದಕ್ಕಿಂತ ಈ ಥರ ಬೇಳೆಗಳು ಹಾಗೆ ತರಕಾರಿಗಳು ಕ್ಯಾರೆಟ್ಗಳು ಸೊಪ್ಪು ಯಾವುದಾದ್ರೂ ಹಾಕ್ಕೊಂಡು ನಾವು ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಚಟ್ನಿ ಆದರೂ ನಾವು ಚಪಾತಿ ಆರಾಮಾಗಿ ತಿನ್ಬೋದು ಇವಾಗ ನೋಡಿ ಎಲ್ಲ ಚಪಾತಿ ಆಯಿತು ಪಲ್ಯ ಆಯಿತು ಹಾಗೆ ಕ್ಲೀನಿಂಗ್ ಕೂಡ ಆಯಿತು ಮಕ್ಕಳಿಗೆ ನಾನು ಇವಾಗ ಚಪಾತಿ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಒಂದೊಂದು ಚಪಾತಿ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಹಾಗೆ ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ ಸೊಪ್ಪಿನ ಪಲ್ಯನೂ ಕೂಡ ತಮ್ಮ ಚೆನ್ನಾಗಿ ಬಂದಿತ್ತು ನಾನು ಹಾಗೆಯೇ ಸ್ವಲ್ಪ ಸುಕ್ಕ ಥರ ಮಾಡಿದ್ದೆ ಇದು ದಂಟು ಹರಿವೆ ಸಣ್ಣದು ದಂಟು ಎಲ್ಲದ್ದು ಬರುತ್ತಲ್ಲ ಆ ಹರಿವೆ ಸೊಪ್ಪಿನಿದು ನಾನು ಭೀಮನ ಅಮಾವಾಸ್ಯೆ ದಿನ ಪಾಯಸ ಮಾಡಿದ್ದೆ ಫ್ರೆಂಡ್ಸ್ ಅದು ಮಧ್ಯಾಹ್ನ ಮಾಡಿದ್ದು ಅದು ಇತ್ತು ಅದನ್ನು ಮಕ್ಕಳಿಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ವೀಟ್ ಇತ್ತು ಹಾಕ್ತಾಯಿದ್ದೀನಿ ನಾನು ಹಾಗೆಯೇ ನಾನು ಚಪಾತಿ ಮಾಡುವಾಗ ದನು ಬಂದು ಬಂದು ನನಗೊಂದು ಚಿಕ್ಕ ಚಪಾತಿ ಚಿಕ್ಕ ಚಪಾತಿ ಅವನ ಚಪಾತಿನೂ ನೋಡಿ ಆವಾಗಲೇ ಒಂದು ಹಂಗೆ ತವ ಮೇಲಿತ್ತು ಹಾಗೆ ನೋಡಿ ಇವಾಗ ಮಕ್ಕಳಿಗೆ ಕೂಡ ಕೊಡ್ತಾಯಿದ್ದೀನಿ ತಿಂಡಿ ತಿಂದಾದಮೇಲೆ ನೋಡಿ ನಾಟಿ ಪಪ್ಪಳೆ ತಂದಿದ್ದರು ತುಂಬ ಚೆನ್ನಾಗಿತ್ತು ನಾಟಿ ಪಪ್ಪಳೆ ಇವಾಗ ಪಪ್ಪಳೆ ಸೀಜನ್ ಆಗಿರೋದ್ರಿಂದ ಪಪ್ಪಳೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಕಟ್ ಮಾಡಿಕೊಡ್ತಾಯಿದ್ದೀನಿ ನೋಡಿ ಈ ಮನೆಯಿಂದ ತುಂಬ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ನಾನು ಯಾವುದೇ ಒಂದು ಮಾಡೋದಾದರೂ ಈಸಿಯಾಗಿ ನಾನು ಕೆಲಸ ಮಾಡ್ಕೋತೀನಿ
ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಬೇಗ 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 ಪಪ್ಪಾಳೆ ಹಣ್ಣು ಸಿಪ್ಪೆ ತೆಗೆಯೋದಾಗಲಿ ಪ್ರತಿಯೊಂದಾಗಲಿ ನಾನು ಇದರನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಮತ್ತು ಏನಾದರೂ ಬೀಜಗಳು ಅಥವಾ ಸಿಪ್ಪೆಗಳಿದ್ದರೆ ನಾವು ಅಲ್ಲೇ ಹಾಕ್ಕೊಬೋದು. ಈ ಥರ ಮಣೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ಚಾಕುಕ್ಕಿಂತನೂ ಇದು ಯೂಸ್ ಆಗುತ್ತೆ ನೋಡಿ. ಎಷ್ಟು ಬೇಗ ಬೇಗ ಈಸಿಯಾಗಿ ಪಪ್ಪಾಳೆ ಹಣ್ಣು ಕೂಡ ಕಟ್ ಮಾಡಾಯಿತು. ಓಕೆ ಫ್ರೆಂಡ್ಸ್, ನಾನು ಈ ಚಿಕ್ಕ ವಿಡಿಯೋನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.